ಮನಸ್ಸನ್ನು ನಿಲ್ಲಿಸಿರುವಂಥವ್ರು. ಹುಡುಗ ಹುಡುಗಿ ಪಿ ಯು ಸಿ ಓದ್ತಿತ್ತು 18 ವರ್ಷ, 18 ವರ್ಷ ಹುಡುಗಿ ಪಿ ಯು ಸಿ ಓದ್ತಿತ್ತು, 21 ವರ್ಷ ಹುಡುಗ ಬಿ ಎ ಕಲಿತಿದ್ದ ಸೌದತ್ತಿ. ಅವು ಎರಡಕ್ಕ ಕ್ರಾಸಿಂಗ್ ಆತ್ರಿ ಒಂದು ಬಸ್ನ್ಯಾಗ. ಗೊತ್ತಾಗ್ತದಲ್ಲ ನಿಮ್ಗೆ ಅದು ಹೆಂಗೋ ಪ್ರೀತಿ ಬೆಳೆಯಿತು. ಮೊಬೈಲ್ ಬಂದ್ಬಿಟ್ಟು ಮುಗಿದು, ಟಿ ವಿ ಬಂದ ನಾಲ್ಕನೇ ಭಾರತ ದೇಶ ಹಾಳಾತು, ಸಿನಿಮಾ ಬಂದ ನಾಲ್ಕನೇ ಭಾರತ ದೇಶ ಹಾಳಾತು, ಎಲ್ಲರ ಅಡಿಗೆ ಮನೆಗೆ ಮೊಬೈಲ್ ಬಂದು ಇದೊಂದು 8ನೇ ಕೂಡಿ ಸುದ್ದು 1 ರೂಪಾಯಿ ಹಾಳಾಗಿ ಹೋಗಿಬಿಟ್ಟದ ಭಾರತ ದೇಶ. ಏನೂ ಉಳಿದಿಲ್ಲರಿ, ಎಲ್ಲವೂ ಬರೀ ಟಕ್ 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 ಉಗುಳಚ್ಚುದು ಹಿಂಗೆ ಸರಿಸುದು, ಉಗುಳಚ್ಚುದು ಹಿಂಗೆ ಸರಿಸುದು, ಉಗುಳಚ್ಚುದು ಹಿಂಗೆ ಸರಿಸುದು, ಉಗುಳಚ್ಚುದು ಹಿಂಗೆ ಸರಿಸುದು. ಹೋದೋತ ಫೋನ್ ಫ್ಯಾನ್ ಹ್ಯಾನ್ ಎಲ್ಲದ ಅಂದ್ರೆ ಅವ ಸೆಕೆಂಡ್ ಹಿಟ್ಲರ್ನೇ, ಅಕ್ಕನೂ ಸೆಕೆಂಡ್ ಇಂದಿರಾ ಗಾಂಧಿನೇ. ಅಷ್ಟು ಮೊಬೈಲ್ ಸ್ಪುಟ್ನಿಕ್ ಯುಗ. ಏನು ಮಾಡ್ತೀರಿ, ಎಲ್ಲರ ಕಡೆನೂ ಮೊಬೈಲ್ ಮೆಸೇಜ್ ಹಾಕೋದೇ ಹಾಕೋದೇ, ಪ್ರತಿಯೊಂದು ಅದೇ ಭಾಷೆದೊಳಗೆ. ನಮ್ಮ ದೋಸ್ತ ಭಾಳ ದಿವ್ಸಕ್ಕೆ ಭೇಟಿ ಆದ ಕಾಶಿ ಒಳಗೆ, ಅವನು ನಾವು ಕೂಡಿದ್ದೀವಿ ಮದುವೆ ಆಗ್ಯಾನ. ಯಾಕೋ ಸ್ವಾಮಿ ಭೆಟ್ಟಿನೇ ಇಲ್ಲಲೋ, ಕಂಡೇ ಇಲ್ಲ ಅಂದೆ. ಅವ ಅಂದ ಏನು ಹೇಳೋದೋ ಅಜ್ಜ, ಔಟ್ ಆಫ್ ಕವರೇಜ್ ಏರಿಯಾಪ ಅಂದವ. ಮತ್ತೊಂದು 4 ಕೆಜಿ ಮುಂದೆ ಬರೋದಕ್ಕೆ ಯಾಕಲ್ಲ, ಎಷ್ಟು ವೀಕ್ ಆಗಿಯಲ್ಲ ಏನು ದೋಸ್ತ ಅಂದೆ ನಾನು. ಅಜ್ಜ ಬರೇ ಇನ್ಕಮಿಂಗ್ ನಾಟ್ ಔಟ್ ಗೋಯಿಂಗ್ ಅಂದವ. ನಡೀರಿ ಮನೆಗೆ ಹೋಗುನು ಅಂದೆ ಅಂದವ ದಾವಣಗೆರೆ ಒಳಗೆ. ಸೋಮೇಶ್ ಸೋಮಲಿಂಗ ದೇವ್ರ ಅವನ ಹೆಸರ, ಸೋಮೆ ಸೋಮೆ ಅಂತೀವಿ ನಾವು ಮದುವೆ ಆದ ಸೋಮೆ ಸೋಮೆ ಅಂತೀವಿ. ಯಜ್ಜ ಮನೆಗೆ ಹೋಗು ನಡೆಯನ್, ಯಾಕಲೆ ಸೋಮೆ ಅಂದೆವು. ಅಲ್ಲಿ ಹೋಗಿ ಬರೋ ಬರ್ರಿ ಅದು ಮನೆಗೆ ಕರ್ಕೊಂಡು ಹೋದ. ಹೋಗೋದ್ರೊಳಗೆ ಎರಡು ಸಣ್ಣ ಸಣ್ಣ 1.5 ವರ್ಷದ ಕೂಸುಗಳು ಆಡಕತ್ತಿದ್ದು ಮನೆಯಾಗ. ಒಳಗೆ ಹೋಗಿ ಕಾಲು ಹಾಕೋದ ಕಡೆ, ಏನಲೇ ಸ್ವಾಮಿ ಇವ ಅಡ್ಡ ಹುಡುಗರು ಯಾರು ಅಂತಂದೆ. ಅಜ್ಜ ಅವೆರಡು ನನ್ನವೇ ಸಿಮ್ ಕಾರ್ಡ ಅಂದವ. ಏನಿಟ್ಟು ಎಲೆ ಹೆಸರು, ಒಂದು ಏರ್ಟೆಲ್ ಕುಮಾರ, ಒಂದು ಐಡಿಯಾ ಕುಮಾರ. ಹೋಗಿ ಕುಂತನ್ರಿ, ನಗು ಬಂತು. ಇಷ್ಟು ಕೇಳೋಣ ಆಗುದಕ್ಕನ ಒಬ್ಬ ಕೆಣಮಳು ಅಡಿಗೆ ಮೇಲಿಂದ ಚಾ ತೊಗೊಂಬಂದು ಕರ್ರಗ ದಪ್ಪಗ ಇದ್ಲಕ್ಕಿ. ಯಾರಲ್ಲೇ ಸೋಮೆ ಅಂದೆ. ಅಜ್ಜರ ಅಕ್ಕನೇರಿ ನನ್ನ ಹೆಂಡತಿ ಓಲ್ಡ್ ನೋಕಿಯ ಇಣ್ಣಿ ಇಂಟಂಗಿ ಸಟ್ಟ ಅಂದವ. ಈ ನಿಮಿಷ ಕಳೆದಕ್ಕನ ಮತ್ತೊಂದು ತೆಳ್ಳನ ಸೊಂಟಿದ್ದು ಹುಡುಗಿ ಹೊರಗೆ ಬಂದು, ಅಕ್ಕಿ ಯಾರಲ್ಲೇ ಸೋಮೆ ಅಂದೆ. ಅಕ್ಕಿ ನನ್ನ ಹೆಂಡತಿ ತಂಗಿರಿ 110 ನೋಕಿಯ ಅಂದ. ಇಷ್ಟತ್ತ ಆಗೋದಕ್ಕನ ಒಬ್ಬ ಮುದುಕ ತಲೆ ಮೇಲೆ ಪಟಾಸ್ಕೊಂಡು ಬಡಿಗೆ ಹಿಡ್ಕೊಂಡು ಬಂದ. ಯಾರಲ್ಲೇ ಅವರು, ಅವನೇ ರೀ ನಮ್ಮ ಅಪ್ಪ ಎಸ್ ಟಿ ಡಿ ಭೂತ ಅಂದ. ಮತ್ತೊಂದು ಮುದಿಕ್ ಒಂದು ರೂಮ್ನಿಂದ ಕಾಲು ಮುರಿದಿತ್ತು, ಹಿಂಗ ಎಳ್ಕೊ ಅಂತ ಎಳ್ಕೊ ಬಂದ್ಲು. ಯಾರೋ ಸ್ವಾಮಿ ಹಾಕಿ ನೋಡೇ ಇಲ್ಲಲ್ಲ ಹಾಕಿ, ಅದು ಕಾಯಿನ್ ಬಾಕ್ಸ್ ರೀ ನಮ್ಮ ಅವ್ವ ಅಂದ. ನಕ್ಕ ನಕ್ಕ ಸಾಕಾಗಿ ಹಿಂಗ ಮ್ಯಾಗ ತಲೆ ಮಾಡ್ಬೇಕಂದ್ರೆ ನನ್ನ ತಲೆ ಮ್ಯಾಗ ಒಂದು ದೊಡ್ಡ ಫೋಟೋ ಆಗಿತ್ತು. ಯಾರದಲ್ಲೇ ಫೋಟೋ ಅಂತಂದೆ ಸೋಮ್ಯಾಗ. ಅವ ಸೋಮೆ ಅಂದ, ಅಜ್ಜರ ಅದು ನಮ್ಮ ಅಪ್ಪನ ಅಪ್ಪ್ರಿ, ಬಿ ಎಸ್ ಎನ್ ಲ್ಯಾಂಡ್ಲೈನ ಅಂದ. ಮೊಬೈಲ್ ಸಂಸ್ಕೃತಿ, ಈ ಮೊಬೈಲ್ ಸಂಸ್ಕೃತಿಯೊಳಗೆ ಅನ್ನ ಕೊಡುವಂತ ರೈತನನ್ನ ಗುರುವಿನನ್ನ ಸಾಕ್ಷಾತ್ಕಾರ, ದೇವರನ್ನ ಸಾಕ್ಷಾತ್ಕಾರ ಮಾಡುವಂತ ಗುರುವಿನನ್ನ ಮರಿತಾ ಇದೀವಿ. ಮರಿಬಾರದ ಎಷ್ಟು ಇದ್ರೂ ಸಹಿತ ಶಾಶ್ವತವಾದ ಈ ಭೌತಿಕ ಬದುಕಿನೊಳಗೆ ಬಾಳಿನೊಳಗೆ ನಾವು ಅಶಾಶ್ವತವಾಗಿರುವಂತಹ ಜೀವಿಗಳು. ಪರ್ಮನೆಂಟ್ ಆಗಿರುವಂತಹದ್ದು ಯಾವುದೂ ಅಲ್ಲ. ದ ಹೋಲ್ ವರ್ಲ್ಡ್ ಈಸ್ ಜಸ್ಟ್ ಎ ಶ್ಯಾಡೋ ಆಫ್ ದ ರಿಯಾಲಿಟಿ. ನಿಜವಾದ ಜಗತ್ತ ಅಲ್ಲ ಇದು, ನೆರಳ. ಈ ನೆರಳಿನೊಳಗೆ ಸಮಾಧಾನದಿಂದ ಬದುಕೋದು. ಗಾಡ್ ಈಸ್ ಟ್ರ್ಯಾಂಕ್ವಾಲಿಟಿ ಅಂಡ್ ಕಾನ್ಸಿಯಸ್ನೆಸ್ ಬ್ಲೆಂಡೆಡ್ ಟುಗೆದರ್. ನಿಶ್ಚಿಂತವಾಗಿ ಸಮಾಧಾನದಿಂದ ಬದುಕೋದನ್ನು ಕಲ್ತ್ಕೊಟ್ರೆ ಯಾವ ಮೊಬೈಲು ಅವಶ್ಯಕತೆ ಇಲ್ಲ, ಏನಿಲ್ಲ. ಹುಡುಗ ಹುಡುಗಿನ ಪ್ರೀತಿ ಮಾಡಿದ್ನಲ್ಲ ಅಂದ. ಪ್ರಿಯೆ ಪಾರ್ಕಿನಲ್ಲಿದ್ದರೆ ಪ್ರೇಮದ ಕವನ ಕಳಿಸು, ಕಾಲೇಜಿನಲ್ಲಿದ್ದರೆ ಕಿಸ್ ಕಳಿಸು,
ಅಡುಗೆಯ ಹಾದಿಯಲ್ಲಿ ಹೊರಟಿದ್ದರೆ ಹಾರ್ಟ್ ಕಳಿಸು, ಮಾಳಿಗೆಯ ಮೇಲಿದ್ದರೆ ಮೆಸೇಜ್ ಕಳಿಸು ಅಂದ. ಆಕೆ ಹುಡುಗಿ ಮುನ್ವಳ್ಳಕ್ಕಿ, 18ನೇ ವರ್ಷನಕ್ಕಿ. ಪ್ರಿಯ, ನಾನೀಗ ಎಮ್ಮೆಯ ಸಗಣಿ ಕಲಸಿ ಬೆರಳಿ ತಟ್ಟುತ್ತಿದ್ದೇನೆ, ಏನನ್ನು ಕಳಿಸಲಿ ಅಂದಕ್ಕಿ. ಬಿಟ್ ಲೇಟ್ ಮನಗಂಡ 18 ಮ್ಯಾಗೇಟ್ ಆ ಹೆಂಡಿನ ಕಳಿಸು ಪ್ರಿಯ ಅಂದವ. ಹಾಗಾಗಬಾರ್ದು. ನೈತಿಕ ಮೌಲ್ಯದ ಕುಸಿತ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ ಧರ್ಮ, ದೇವರು, ನನ್ನದು ತನ್ನಬದು ಅನ್ನೋದು ಯಾವುದೂ ಉಳಿಯೋದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಬೇಕು. ಅದ್ಭುತವಾಗಿರುವಂತಹ ಸಾಧನೆಯನ್ನು ನಮ್ಮ ಪರಮ ಪೂಜ್ಯ ಮುರುಘೇಂದ್ರ ಮಹಾಸ್ವಾಮಿಗಳವರು ಮಾಡಿದ್ದಾರೆ. ಸೋಮಶೇಖರ ಮಠದ ಮುನವಳ್ಳಿಯ ಮುರುಘೇಂದ್ರ ಮಹಾಸ್ವಾಮಿಗಳು ಸಾಧನೆಯನ್ನು ನಿರೂಪಿಸುವಂತಹ ಶಕ್ತಿ. ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಹ್ಯಾಸ್ ಪೇನ್ಫುಲ್ ಸ್ಟೋರಿ, ಎವ್ರಿ ಪೇನ್ಫುಲ್ ಸ್ಟೋರಿ ಹ್ಯಾಸ್ ಸಕ್ಸಸ್ಫುಲ್ ಎಂಡಿಂಗ್. ಎಕ್ಸೆಪ್ಟ್ ದ ಪೇನ್, ಅಚೀವ್ ದ ಗೇನ್. ದಟ್ ಈಸ್ ಕಾಲ್ಡ್ ಮುನವಳ್ಳಿ ಸೋಮಶೇಖರ ಮಠದ ಮುರುಘೇಂದ್ರ ಮಹಾಸ್ವಾಮಿ. ನೋವನ್ನ ಸ್ವೀಕಾರ ಮಾಡಿ ಸಮಾಜಕ್ಕೆ ಯೋಗ್ಯವಾಗಿರುವಂತಹದ್ದನ್ನು ಯಾರಾದರೂ ಕೊಡುವಂತಹ ಸ್ವಾಮಿಗಳು ಇದ್ರೆ ಮುನವಳ್ಳಿಯ ಮುರುಘೇಂದ್ರ ಮಠದ ಮಹಾಸ್ವಾಮಿಗಳು. 10 ನಿಮಿಷದ ಅವಕಾಶ ಮುಗಿದೋಗಿಬಿಟ್ಟದ, ಏನು ಮಾಡೋದದ, ಸಮಯದ ಅಭಾವ. ಅದಕ್ಕಾಗಿನೇ ಬಹಳಷ್ಟು ಜನ ತಾಯಂದಿರಲ್ಲಿ ಸೇರೀರಿ. ಬಹುಶಃ ಹಿರೂರು ತಾಳಿಕೊಟ್ಟಿ ಸ್ವಾಮಿ ಬೇಯಂಗ್ ಕಾಣ್ತಾನೆ, ಯವ್ವ ಇವತ್ತರ ಅವ್ರನ್ನ ಮನೆಯಾಗ ಕುಂದ್ರಿಸಿ ನಾವು ಹೋಗುವಂತಾರಾಗಲಿ ಏನರ ಆಗಲಿ, ನೀವು ಬಹಳದಿರಿ. ಕಾರಣ, ಉಪ್ಪಿನಬೆಟ್ಟಿಯರಿಯ ಪೂಜ್ಯರು ಸೋಮಶೇಖರ ಸ್ವಾಮಿಗಳವರು, ಕಮತಿಗೆ ಸ್ವಾಮಿಗಳವರು, ಅಮೀನಗಳ ಸ್ವಾಮಿಗಳವರು, ಕುಂದರಿಗೆ ಅಮರಶ್ರೀ ಸ್ವಾಮಿಗಳವರು, ಈ ಪಂಚಗಣಾಧೀಶ್ವರರು ಏನು ಅದ್ಭುತವಾಗಿರುವಂಥ ಕೆಲಸ ಮಾಡ್ಯಾರಂದ್ರೆ, ಭೂಮಿಯೊಳಗೆ ಬೀಜ ಬಿತ್ತಿದರೆ ಬೆಳೆ ಬರ್ತದಲ್ಲ, ತಾಯಂದಿರ ತಲೆಯೊಳಗೆ ತತ್ವವನ್ನು ಬಿತ್ತಿದರೆ ಮುಕ್ತಿಯ ಬೆಳೆ ಬರ್ತದಂತ ನಿಮ್ಮೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರನ್ನ ಮನೆಗೆ ಕುಂದರಿಸಿಬಿಟ್ರಿ, ನೀವೆಲ್ಲ ಕರಿತೇಲಿ ಯವ್ವಾಗಳು ಬಿಳಿ ಟೇಪಿಗೆ ಅಣ್ಣಾಗೋಳ್ನ. ಆದ್ರೆ ಏನು ಮಾಡೋದು, ನೀವು ಹೇಳ್ದಂಗೆ ಅವ್ರು ಕೇಳ್ಯಾರ, ಯಾಕ್ರಿ ಅಣ್ಣಾಗೋಳ ಇನ್ನು ಮುಂದಿನ ನಡೆಯುವಂಥ ಕಾರ್ಯಕ್ರಮದೊಳಗೆ ನೀವು ಹಂಗೆ ಮಾಡಕ್ಕೆ ಹೋಗ್ಬಾಡ್ರಿ. ಕೊಡಬೇಡ ಹೆಂಡತಿಯ ಕೈಗೆ ಲಗಾಮು, ತಿಳ್ಕೋರಿ, ಕೊಡಬೇಡ ಹೆಂಡತಿಯ ಕೈಗೆ ಲಗಾಮು, ಕೊಟ್ಟರೆ ನೀನಾಗುವಿ ಗುಲಾಮು. ಅದಕ್ಕಾಗಿಯೇ ಮದುವೆಯಾಗಲಿಲ್ಲ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಅದಕ್ಕಾಗಿಯೇ ಮದುವೆಯಾಗಲಿಲ್ಲ ರಾಷ್ಟ್ರಪತಿ ಅಬ್ದುಲ್ ಕಲಾಂ. ನಿಮ್ಮೆಲ್ಲರ ಪರವಾಗಿ ಮುನವಳ್ಳಿಯ ಸೋಮಶೇಖರ ಮಠದ ಶ್ರೀಪಾದಕ್ಕ, ಜಗದ್ಗುರುಗಳ ಪಾದಕ್ಕ ನನ್ನ ಸಲಾಂ.